ಲೋಕಸಭಾ ಚುನಾವಣೆ ನಂತರ ಸರ್ಕಾರ ಪತನ ಆಗುತ್ತಾ ಸರ್ಕಾರ ಪತನಕ್ಕೆ ನಾಂದಿ ಹಾಡಲಾಗ್ತಾ ಇದೆಯಾ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪತನ ಆಗೋದು ಪಕ್ಕಾನ ಹಾಗಾದ್ರೆ ಈಗ ಆಗ್ತಾ ಇರುವಂತಹ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಈಗ ವಿಪಕ್ಷ ನಾಯಕರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ಸ್ಗಳಿಂದ ಈ ಪ್ರಶ್ನೆ ಉದ್ಭವಿಸಿದೆ ಪದೇ ಪದೇ ಸರ್ಕಾರ ಪತನದ ಬಗ್ಗೆ ವಿಪಕ್ಷ ನಾಯಕರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಮಾಜಿ ಸಿಎಂಗಳಾದ ಬಿ ಎಸ್ ಯಡಿಯೂರಪ್ಪ ಆಗಿರಬಹುದು ಎಚ್ ಡಿ ಕುಮಾರಸ್ವಾಮಿ ಆಗಿರಬಹುದು ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಸರ್ಕಾರ ಪತನ ಅಂತ ಹೇಳಿರುವ ಇಬ್ಬರು ಮಾಜಿ ಸಿಎಂಗಳು ಅಂದ್ರೆ ಲೋಕಸಭಾ ಎಲೆಕ್ಷನ್ ನಂತರ ಏನಾಗುತ್ತೆ ರಾಜ್ಯದಲ್ಲಿ ಅನ್ನುವಂತಹ ಕುತೂಹಲ ಸದ್ಯಕ್ಕಿದೆ ಐತಿಹಾಸಿಕ

ನನೀಗೇನು ಹೇಳಕ್ಕೆ ಇಚ್ಛೆ ಪಡೋಲ್ಲ ಕರ್ನಾಟಕ ರಾಜ್ಯ ಸರ್ಕಾರದ ಬಗ್ಗೆ ನಾನು ಕೇಳ್ತೇನೆ ಎಲ್ಲಿದೆ ಅಭಿವೃದ್ಧಿ ಕಾರ್ಯ ಸುಳ್ಳು ಭರವಸೆಯನ್ನು ಕೊಟ್ಟು ಜನರಿಗೆ ವಂಚನೆ ಮಾಡಿ ಅಧಿಕಾರ ಮತದಿಂದ ಮೈಮರ್ತಿರುವಂಥ ಈ ರಾಜ್ಯ ಸರ್ಕಾರವನ್ನು ಈ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರ ಗೆದ್ದ ಮೇಲೆ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನು ನಾನು ಇವಾಗ ಹೇಳೋಕ್ಕೆ ಇಚ್ಛೆ ಪಡೋದಿಲ್ಲ ಒಟ್ಟಾಗಿ ಒಂದಾಗಿ ಹೆಜ್ಜೆ ಹಾಕೋಣ ನಿಶ್ಚಿತವಾಗಿ ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ ನಿಮ್ಮೆಲ್ಲರ ಬೆಂಬಲದಿಂದ ವೇದಿಕೆ ಮೇಲೆ ಮುಖಂಡರ ಆಶೀರ್ವಾದದಿಂದ ನಾನು ಹೇಳ್ತಾ ಇದ್ದೇನೆ ಯಾವುದೇ ಶಕ್ತಿ ಬಿ ಜೆ ಪಿ ಜೆ ಡಿ ಎಸ್ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ಒಂದು ವಾತಾವರಣ ರಾಜ್ಯದಲ್ಲಿದೆ ಇದೇ ರೀತಿ ಹೊಂದಾಣಿಕೆ ಬರುವಂಥ ದಿವಸಗಳು ಮುಂದುವರೆದ್ರೆ ನಾನು ನಿಮ್ಗೆ ಹೇಳ್ತೇನೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಸರ್ವನಾಶ ಆಗುತ್ತೆ ಅವರ ಅಡ್ರೆಸ್ ಇಲ್ಲದಂತಾಗುತ್ತೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಇರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಮತ್ತೊಮ್ಮೆ ಭಾಳ ಕಡಿಮೆ ಅವಧಿಯಲ್ಲಿ ಕೆಲವು ಹಿರಿಯ ಮುಖಂಡರು ಇಲ್ಲಿ ಬರಬೇಕು ಅಂತ ವಿನಂತಿ ಮಾಡಿದಾಗ ತಾವೆಲ್ಲ ಬಂದು ಸಹಕಾರವನ್ನು ನೀಡಿದ್ದೀರಾ ಇವತ್ತಿಂದ ಚುನಾವಣೆ ಮುಗಿಯೋವರೆಗೆ ನಾವು ವಿಶ್ರಾಂತಿ ಪಡೆಯೋಲ್ಲ ಯಡಿಯೂರಪ್ಪನವರೇ ನಾವು ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡಿ ಬಿ ಜೆ ಪಿ ಜೆ ಡಿ ಎಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ತೇವೆ ಅನ್ನುವಂಥ ನಿಶ್ಚ ನಿಶ್ಚಯವನ್ನು ನೀವು ಮಾಡಿದ್ರೆ ಬಹುಶಃ ನಮ್ಮ ಗೆಲುವನ್ನು ತಡೆಯೋದಕ್ಕೆ ಯಾವುದೇ ಶಕ್ತಿಯಿಂದ ಸಾಧ್ಯ ಆಗೋದಿಲ್ಲ ಆ ಕೆಲಸವನ್ನು ತಾವೆಲ್ಲ ಸೇರಿ ಮಾಡಬೇಕು ಅಂತ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿಯನ್ನು ಘೋಷಿಸಿ ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ ರಾಜ್ಯವನ್ನು ಸರ್ಕಾರ ಆರ್ಥಿಕವಾಗಿ ದಿವಾಳಿ ಮಾಡ್ತಾ ಇರುವಂತಹ ಆರೋಪವನ್ನು ಈ ಮೈತ್ರಿ ನಾಯಕರು ಮಾಡಿದ್ದಾರೆ ಇದೇ ಕಾರಣಕ್ಕೆ ಸರ್ಕಾರ ಉರುಳುತ್ತೆ ಅಂತ ಹೇಳಿ ವಿಪಕ್ಷ ನಾಯಕರು ಹೇಳ್ತಾ ಇದ್ದಾರೆ ಇದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಯಿತು ಆದರೆ ಇದರ ಹಿಂದೆ ಇರುವಂತಹ ಮರ್ಮವೇನು ಹಾಗಾದರೆ ಅನ್ನುವಂತಹ ಪ್ರಶ್ನೆ ಕೂಡ ಮೂಡೋದು ಸಹಜ ಯಾಕಂದರೆ ಲೋಕಸಭಾ ಎಲೆಕ್ಷನ್ ಆದ ನಂತರ ವಿಧಾನಸಭಾ ಎಲೆಕ್ಷನನ್ನು ಮತ್ತೆ ಆಗುವಂತಹ ಪ್ರಸಂಗ ಏನಾದರೂ ನಿರ್ಮಾಣ ಆಗುತ್ತಾ ಅಥವಾ ಮತ್ತೆ ಎರಡು ಪಕ್ಷಗಳು ಸೇರ್ಕೊಂಡು ಸರ್ಕಾರವನ್ನ ರಚನೆ ಮಾಡ್ತವಾ ಮತ್ತೆ ಅಲ್ಲಿ ಆಪರೇಷನ್ ಕಮಲ ಅಥವಾ ಆಪರೇಷನ್ ಮೈತ್ರಿ ಆಗುತ್ತಾ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಕುತೂಹಲ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್ ನೀಡ್ತಾರೆ ಮಧುಸೂದನ್ ಒಂದೇ ಕಾಲಲ್ಲಿ ಎರಡು ಹಕ್ಕಿ ಹೊಡೆಯೋದು ಅಂತ ಹೇಳ್ತಾರೆ ಸೊ ಹಾಗಾಗಿ ಒಂದೇ ಮೈತ್ರಿಯಿಂದ ಲೋಕಸಭಾ ಎಲೆಕ್ಷನ್ ಪ್ಲಸ್ ವಿಧಾನಸಭಾ ಎಲೆಕ್ಷನ್ ಅಲ್ಲೂ ಕೂಡ ಮತ್ತೆ ತಮ್ಮ ಅಸ್ತಿತ್ವವನ್ನು ಸಾಧಿಸೋದಕ್ಕೆ ಈ ಮೈತ್ರಿ ನಾಯಕರು ಈ ಮೈತ್ರಿಯನ್ನು ಮಾಡ್ಕೊಂಡಿರೋದಾ ಅಥವಾ ಇದರ ಹಿಂದಿರುವಂಥ ಉದ್ದೇಶ ಏನು ಈಗ ಕೊಡ್ತಾ ಇರುವಂಥ ಸ್ಟೇಟ್ಮೆಂಟಿಂದ ಏನು ಮೆಸೇಜ್ ರವಾನೆ ಸಭಾ ನೋಡಿ ಈಗಾಗಲೇ ಜೆ ಡಿ ಎಸ್ನ ಶಾಸಕಾಂಗ ಪಕ್ಷದ ನಾಯಕರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ದೇ ಹೆಚ್ ಡಿ ಕುಮಾರಸ್ವಾಮಿ ಅವರು ಅಂತ ಹೇಳಿಕೆ ಒಂದು ಕಡೆ ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಬಿ ಜೆ ಪಿಯ ಹಿರಿಯ ಮುಖಂಡ ಬಿ ಎಸ್ ಯಡಿಯೂರಪ್ಪನವ್ರು ಅಂತ ಹೇಳಿಕೆ ಎರಡನ್ನೂ ಕೂಡ ಅಳದು ತೂಗಿ ಲೆಕ್ಕಾಚಾರ ಹಾಕಿ ತಾಳೆ ಹಾಕಿ ನೋಡಿದ್ರೆ ಎಲ್ಲೋ ಒಂದು ಕಡೆ ಲೋಕಸಭಾ ಕ್ಷೇತ್ರದ ಚುನಾವಣೆ ಬಳಿಕ ಈ ಸರ್ಕಾರ ಪತನ ಆಗತ್ತಾ ನಾವೇನು ಸರ್ಕಾರ ತೆಗಿಬೇಕಾಗಿಲ್ಲ ಅದಾಗದೆ ಆಟೋಮೆಟಿಕ್ ಆಗಿ ಪತನ ಆಗತ್ತೆ ಅಂತ ಕುಮಾರಸ್ವಾಮಿ ಹೇಳ್ತಾರೆ ಈ ಸರ್ಕಾರಕ್ಕೆ ಭವಿಷ್ಯ ಇಲ್ಲ ಅನ್ನೋ ಒಂದು ಮಾತನ್ನ ಬಿ ಎಸ್ ಯಡಿಯೂರಪ್ಪನವರು ಹೇಳ್ತಾರೆ ಈ ಮಾತುಗಳ ಅರ್ಥ ಏನು ಒಳ ಅರ್ಥ ಏನು ಈಗ ಎದುರಾಗಿರೋ ಅಂತ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಒಂದು ವೇಳೆ ಏನಾದ್ರೂ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನ ಗೆಲ್ಲಿಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಸಿದ್ದರಾಮಯ್ಯವರು ಸಿಎಂ ಸ್ಥಾನಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆನ ಕೊಡಬೇಕು ಅಂತ ಅವ್ರದೇ ಪಕ್ಷದ ಶಾಸಕ ಎಸ್ ಆರ್ ಶ್ರೀನಿವಾಸ್ ಕೂಡ ಹೇಳಿದ್ದಾರೆ ಇದೆಲ್ಲವನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ನೇರವಾಗಿ ಸಿದ್ದರಾಮಯ್ಯವ್ರಿಗೆ ಟಾರ್ಗೆಟ್ನ ಕೊಟ್ಟಂಗೆ ಕಾಣ್ತಾ ಇದೆ ಒಂದು ವೇಳೆ ಏನಾದರೂ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನಗಳಲ್ಲಿ ಅಥವಾ ಹದಿನೈದಕ್ಕೂ ಹೆಚ್ಚಿನ ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲುವನ್ನ ದಾಖಲಿಸದೆ ಹೋದರೆ ನೀವು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಗುತ್ತೆ ನೈತಿಕ ಹೊಣೆ ಹೊತ್ತು ಅನ್ನೋ ಒಂದು ಟಾರ್ಗೆಟ್ ನ ಫಿಕ್ಸ್ ಮಾಡಿದಾರ ಅನ್ನೋ ಅನುಮಾನ ಕಾಡ್ತಾ ಇದೆ ಆದರೆ ಇದರ ಒಂದು ಹೆಜ್ಜೆ ಮುಂದೆ ಹೋಗಿ ಈಗಾಗಲೇ ಪಿಯ ಸಂಖ್ಯೆ ಬಲ ಬಲ ನೋಡಿದ್ರೆ ಶಾಸಕರ ಸಂಖ್ಯೆ ಅರವತ್ತ ಆರು ಇದೆ ಇತ ಜೆ ಡಿ ಎಸ್ದು ಹತ್ತೊಂಬತ್ತಿದೆ ಇದೆ ಕಾಂಗ್ರೆಸ್ನಲ್ಲೂ ಕೂಡ ಒಂದಷ್ಟು ಅಪಸ್ವರ ಇದೆ ಮೂರು ಬಣಗಳಿದೆ ಕಾಂಗ್ರೆಸ್ ಅಲ್ಲಿ ಒಂದು ಸಿದ್ದರಾಮಯ್ಯವ್ರ ಬಣ ಇನ್ನೊಂದು ಡಿ ಕೆ ಶಿವಕುಮಾರ್ ಬಣ ಮತ್ತೊಂದು ಹೈಕಮಾಂಡ್ ನಾಯಕರ ಬಣ ಹೀಗಾಗಿ ಎಲ್ಲೋ ಒಂದು ಕಡೆ ಈ ಹೈಕಮಾಂಡ್ ನಾಯಕರ ಬಣನೋ ಸಿದ್ದರಾಮಯ್ಯವರ ಬಣನೋ ಅಥವಾ ಡಿ ಕೆ ಶಿವಕುಮಾರ್ ಅವರ ಬಣಾನೋ ಬಂಡೆದ್ದಿದ್ದೆ ಆದರೆ ಮುಂಬರುವಂತ ದಿನದಲ್ಲಿ ಈ ಸರ್ಕಾರ ಅರ್ಥಾತ್ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪತನ ಆಗೋ ಅಂತ ಲಕ್ಷಣಗಳು ಕಾಣ ಸಿಗ್ತಾ ಇದೆ ಹದಿನೈದಕ್ಕಿಂತ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲಿಲ್ಲ ಅಂತ ಹೇಳಿದ್ರೆ ಅದೇ ಮುಳು ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಅಥವಾ ಹದಿನೈದಕ್ಕಿಂತ ಹೆಚ್ಚು ಸ್ಥಾನಗಳಲ್ಲಿ ಗೆದ್ರೂ ಕೂಡ ಅದೇ ಮುಳುವಾಗಬಹುದು ಸಿ ಎಂ ಸಿದ್ದರಾಮಯ್ಯ ಅವ್ರಿಗೆ ಕಾರಣ ಏನು ಹಾಲಿ ಪಿ ಸಿ ಅಧ್ಯಕ್ಷ ಯಾರು ಡಿ ಕೆ ಶಿವಕುಮಾರ್ ಸಹಜವಾಗಿಯೇ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಸ್ ಗೆಲ್ಸಿದ್ರೆ ಕ್ರೆಡಿಟ್ ಟು ಡಿ ಕೆ ಶಿವಕುಮಾರ್ ಸಲ್ಬೇಕು ಸಿದ್ದರಾಮಯ್ಯ ಸಲ್ಬೇಕು ಅನ್ನೋ ಪ್ರಶ್ನೆ ಎದುರಾಗುತ್ತೆ ಅದಕ್ಕೆ ಆಬ್ವಿಯಸ್ಲಿ ಉತ್ತರ ಡಿ ಕೆ ಶಿವಕುಮಾರ್ ಕಾರಣ ಏನು ಕೆಪಿಸಿಸಿ ಅಧ್ಯಕ್ಷ ಕೂಡ ಡಿ ಕೆ ಶಿವಕುಮಾರ್ ಹೌದು ಹೀಗಾಗಿಯೇ ಈ ಉಭಯ ನಾಯಕರು ಅರ್ಥಾತ್ ಯಡಿಯೂರಪ್ಪ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಕೊಡ್ತಾ ಇರುವಂತಹ ಹೇಳಿಕೆಯನ್ನು ನೋಡಿದ್ರೆ ಲೋಕಸಭಾ ಕ್ಷೇತ್ರದ ಚುನಾವಣೆ ಬಳಿಕ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಪ್ರಮಾಣದ ಬೆಳವಣಿಗೆ ಅಂತೂ ಆಗದ್ರಲ್ಲಿ ಅನುಮಾನ ಇಲ್ಲ ಅನ್ನೋದು ಈಗ ಕಾಣ್ ಸಿಗ್ತಾ ಇದೆ ಲಾಸ್ಟ್ ಪಾಯಿಂಟ್ ಒಂದು ಆ್ಯಡ್ ಮಾಡೋದಾದ್ರೆ ಒಂದು ವೇಳೆ ಹಾಗಾಗಿದ್ದೆ ಆದ್ರೆ ಅರವತ್ತಾರು ಪ್ಲಸ್ ಹತ್ತೊಂಬತ್ತು ಮೈನಸ್ ನೂರ ಹದಿಮೂರು ಬೇಕಾಗಿರೋ ಅಂತ ಮೂವತ್ತೈದು ಮೂವತ್ತಾರು ಸ್ಥಾನಗಳು ಅಥವಾ ಮೂವತ್ತು ಸ್ಥಾನಗಳು ಏನ್ ಇದೆಯಲ್ಲ ಅದನ್ನ ಯಾರು ಭರ್ತಿ ಮಾಡ್ತಾರೋ ಆ ಒಂದು ಬಣಕ್ಕೆ ನೇರವಾಗಿ ಮುಖ್ಯಮಂತ್ರಿ ಸ್ಥಾನ ಕೊಡುವಂತ ಸಾಧ್ಯ ಸಾಧ್ಯತೆ ಇದೆ ಅಂತ ಉಲ್ಲೇಖ ಮಾಡಬಹುದು ಸಭಾ ಯು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ